ಅವಯ್ಯ ಒಂದೇ ನಿಮಿಷ ತಯಾರಾಗೋತ್ತು ಪರವಾಗಿಲ್ಲ ಪರವಾಗಿಲ್ಲ ಆತುರ ಏನಿಲ್ಲ ಮಗ ದಿವಯ್ಯ ತಗ ಎಲ್ಲ ರೆಡಿ ಇದ್ದು ಕಡಿಗೆ ಹುಣ್ಣರ್ಲ ನೇರ್ಲೆ ಹಣ್ಣು ನೀರ್ಜಂಬೆ ಎಲ್ಲ ತರದ ಹಣ್ಣು ಹಾಕಿದ್ದಲ್ಲ ಮಗ ಸರಸಮ್ಮಂಗೆ ಇದು ಅಂದ್ರೆ ಭಾರಿ ಪ್ರೀತಿ ಪ್ರತಿ ಇಷ್ಟಪಟ್ಟು ತಿಂತ ಮತ್ತೆ ಮರ್ತಿದ್ದಿಲ್ಲ ಅಲ್ದ ಇಲ್ಲೇ ದೇವಯ್ಯ ನಾನು ಯಾವುದು ಮರ್ತಿದ್ದಿಲ್ಲ ಎಲ್ಲ ಇದರಲ್ಲಿ ಇದ್ದು ತಗೊಂಡು ಹೋಗ್ಕೊಡ ಹಂಗರೆ ನಾನು ಹೊರಡ್ತಿ ಬಪ್ಪು ಸಂಜೆ ಆಗ್ತೇನ ಮಧ್ಯಾಹ್ನದ ಪೂಜೆ ಆರತಿ ಎಲ್ಲ ನೀನೇ ಮಾಡು ನಿಮಗೆ ಏನಾದ್ರೂ ಸಮಸ್ಯೆ ಆದ್ರೆ ಬಾಕಿ ಹುಡುಗರ ಸಹಾಯ ತಗ ಹಾ ಹಂಗರೆ ನಾನು ಹೊರಡ್ತಿ ಸರಿ ದೇವಯ್ಯ ಇಂತದೆ ಮಗ ಹೊರಡ ಹೊತ್ತಿಗೆ ದೀಪ ಆರಿಯತು ಅಭಿಷೇಕನ ಅಭಿಷೇಕನ ಗೊತ್ತಲ್ಲ ಯೋಚನೆ ಮಾಡಾಡ ದೇವಯ್ಯ ಹಾಗೆಲ್ಲ ಎಂತೂ ಆಗೋದಿಲ್ಲ ಬಾಗ್ಲು ತಗ್ದಿದ್ದು ಅಲ್ದ ಆ ಗಾಳಿಗೆ ದೀಪ ಆರೋತು ಅಷ್ಟೇ ಬೇಕಿದ್ರೆ ಇಲ್ಲೇ ನೋಡು ಗಣೇಶ ಇಲ್ಲೇ ಇದ್ದು ಅಂದ್ಮೇಲೆ ಎಂತೂ ಆಗೋದಿಲ್ಲ ತೊಂದ್ರೆ ಆಪೋದು ಏನೇ ಇದ್ರು ಅದನ್ನೆಲ್ಲ ಗಣೇಶ ನೋಡ್ಕೊತ ನೀ ಅವನ ಮೇಲೆ ಭಾರ ಹಾಕಿ ಆರಾಮಾಗಿ ಹೋಗ್ಬಾ ಸರಿನಾ ಮತ್ತೆ ನಿನ್ನ ಮಾತು ಕೊಟ್ಟಿರೋದು ಮರಿಯಡ ನಾ ಇಲ್ಲಿರೋ ವಿಷಯನ ಮನೆಯಲ್ಲಿ ಯಾರಿಗೂ ಹೇಳಲಾಗ ಆ ಗಣೇಶನ ಅನುಗ್ರಹ ಯಾವಾಗಲೂ ನಿನಗೆ ಇರ್ತು ಮಗಳೇ ಹಂಗ ನಾ ಹೋಗಿ ಬರ್ತೀಯ ತಾ ಕರೆಕ್ಟ್ ಆಗಿ ಕಣ್ಬಿಟ್ಟು ನೋಡಿ ಹೇಳು ನೀನ್ ಹೇಳ್ತಾರ ರಾಜಿ ಇವಳೇನಾ ಯಾಕೆಂದ್ರೆ ನಾನು ಹೋಗ್ ಕೇಳಿದಾಗ ಊರಿನ ಜನ ಅವಳು ನೋಡೇ ಇಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ಓ ಅದೇಂಗ ಸಾಧ್ಯ ನಿಮಗೆ ಆ ಊರವರೆಲ್ಲ ಸೇರ್ಕೊಂಡು ಚೆನ್ನಾಗಿ ಟೋಪಿ ಹಾಕಿ ಕಳಿಸ್ಬಿಟ್ಟಿದ್ದಾರೆ ರಾಜಿ ಹೊಸಗದ್ದೆಲ್ಲ ಇದ್ದಾಳೆ ಆ ದೇವಯ್ಯ ದೇವಯ್ಯನ ಮನೆಯಲ್ಲೇ ಟೆಂಟ್ ಹಾಕಿದ್ದಾಳೆ ಮತ್ತೆ ಆ ಕಿಲಾಡಿ ನನ್ನ ಮಗ ದೇವಯ್ಯ ಊರವ್ರ ಹತ್ರೆಲ್ಲ ಮಾತು ತಗೊಂಡಿದ್ದಾನೆ ಆ ರಾಜಿ ಊರಲ್ಲಿರೋದನ್ನ ಯಾರ ಮುಂದೆನೂ ಬಾಯಿ ಬಿಡಬಾರ್ದು ಅಂತ ಅದಕ್ಕೆ ಸತ್ಯ ಗೊತ್ತಿದ್ರು ಆ ಊರವರೆಲ್ಲ ಸುಳ್ಳು ಹೋಗ್ತಾರೆ ಹಾಗೆ ನಮ್ಗೆ ಬರ್ತಾ ಇಲ್ವಾ ನಾನು ಹೊಡಿಯೋ ಎಣ್ಣೆ ಮೇಲೆ ಆಣೆ ಸತ್ಯ ನಾನು ಬೇಕಿದ್ರೆ ಇದನ್ನ ದೇವ್ರ ಮುಂದೆ ಗಂಟೆ ಹೊಡೆದು ಗಂಟೆ ಆಗುವಷ್ಟವಾಗಿ ಹೇಳ್ತೀನಿ ಅಂದಾಗೆ ಶಾಂಭವಿಯವ್ರೆ ನನ್ನ ಕೈ ಎಂತಕ್ಕೂ ಅವಾಗಲಿಂದ ಒಂದೇ ಸಮನೆ ಸಿಕ್ಕಾಪಟ್ಟೆ ಕಡಿತಾ ಇದೆ ನೋಡಿ ನಿನ್ನ ವೇದನೆ ಏನು ಅಂತ ಅರ್ಥ ಆಯ್ತು ಅದಕ್ಕೆ ಜಾಸ್ತಿ ನುಲಿಬೇಡ ನೋಡೋದಕ್ಕಾಗಲ್ಲ ತಗೋ ವಿರಾಟ್ ಇದಿಟ್ಕೋ ಅವನು ಪ್ರಾಮಿಸ್ ಮಾಡಿದ ಹಾಗೆ ನಮಗೆ ರಾಜಿನ್ ತೋರಿಸಿದ್ರೆ ರಾಜಿನ್ ಹಿಡಿಯೋದಕ್ಕೆ ಹೆಲ್ಪ್ ಮಾಡಿದ್ರೆ ಆಗ ಇವನಿಗೆ ಇದನ್ನು ಕೊಡು ಬೋನಸ್ ತರ ಜಾಸ್ತಿ ಖುಷಿ ಪಡಬೇಡ ನೀನೇನಾದರೂ ನಮ್ಗೆ ಯಾಮಾಡ್ಸಕ್ಕೆ ನೋಡಿದ್ರೆ ನಮ್ಮ ಕಡೆಯವರು ನಿನಗೆ ನರ್ಕ ತೋರಿಸ್ಬಿಡ್ತಾರೆ ನಿನ್ನ ಕೈ ಕಾಲು ಯಾವುದು ನೆಟ್ಟ ಕೆಲಸ ಮಾಡಬಾರ್ದು ಆ ರೀತಿ ಮಾಡ್ತಾರೆ ನೆನಪಿರಲಿ ಶಾಂಭವಿ ಅವರೇ ಅಂತ ಮಣ್ಣು ತಿನ್ನೋ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಇಲ್ಲಿ ಯಾರು ಎಣ್ಣೆ ಮಾಸ್ಟರ್ ಲೋಕಿ ಈ ನಾಲ್ಗೆ ಆಡೋದು ಒಂದೇ ಮಾತು ಒಡೆಯೋದು ಒಂದೇ ಬ್ರ್ಯಾಂಡು ನಿಯತ್ತಿಗೆ ನಾಯಿನ ಬಿಟ್ರೆ ನೆಕ್ಸ್ಟ್ ಯಾರು ನಾನು ಸರಿ ಸರಿ ನಿನಗ್ ನೀನೇ ಜಾಸ್ತಿ ಬಿಲ್ಡಪ್ ಕೊಟ್ಕೋಬೇಡ ಮೊದಲು ರಾಜಿ ಎಲ್ಲಿದ್ದಾಳೆ ಅಂತ ತೋರ್ಸು ಆಗ ಗೊತ್ತಾಗುತ್ತೆ ನಿನ್ನ ನಿಯತ್ತು ಏನು ಅಂತ ಏ ಸರಿ ಬರ್ರೆ
ಇವತ್ತ ರಾಜಿನ ನಿಮಗೆ ಹಿಡಿದು ಕೊಡದೆ ಹೋದ್ರೆ ನನ್ನ ಹೆಸರು ಎಣ್ಣಮ್ಮ ಶ್ರೀ ಲೋಕೇಶ ಅಲ್ಲ ಬನ್ನಿ ವಿರಾಟ್ ನಾವು ಅಂದ್ಕೊಂಡಿದ್ ಪ್ಲಾನ್ ಯಾವುದೇ ಕಾರಣಕ್ಕೂ ಈ ಸಲ ಫ್ಲಾಪ್ ಆಗಬಾರದು ರಾಜಿ ಅನ್ನೋ ಚಾಪ್ಟರ್ ಮನೆಯವರ ಪಾಲಿಗೆ ಪರ್ಮನೆಂಟ್ ಆಗಿ ಕ್ಲೋಸ್ ಆಗಬೇಕು ನೀನು ಅದ ಏನು ಮಾಡ್ತೀಯೋ ಗೊತ್ತಿಲ್ಲ ಮನೆಯವರು ರಾಜಿ ಸತ್ತಿದಾಳೆ ಅಂತಾನೆ ನಂಬಬೇಕು ಆಮೇಲೆ ಅವಳನ್ನ ಇಟ್ಕೊಂಡು ನೀನು ಏನು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಈಗ ಹೊರಡಿ ಏನ್ ರಾಜಿ ಹಬ್ಬಕ್ಕೆ ಇಷ್ಟ ದೊಡ್ಡ ತಪ್ಪಲೆ ಇಟ್ಟು ಅಡಿಗೆ ಮಾಡ್ತಿದ್ಯಲ್ಲ ಏನು ಊರವರಿಗೆಲ್ಲ ಊಟ ಹಾಕಬೇಕು ಅಂತ ಅನ್ಕೊಂಡಿದ್ಯೇನು ಹೌದು ವಾಸವಿ ಮಧ್ಯಾಹ್ನ ಊಟಕ್ಕೆ ಅಕ್ಕಪಕ್ಕದವರನ್ನೆಲ್ಲ ಬರೋದಕ್ಕೆ ಹೇಳಿದ್ದಿ ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ ಅಲ್ದ ಸರಿ ನೀ ಇಲ್ಲಿರೋದೆಲ್ಲ ನೋಡ್ಕೊತಾ ಇರು ಕಟ್ಕೆ ಖಾಲಿಯಾಗಿತ್ತು ನಾ ಈಚೆ ಹೋಗಿ ಕಟ್ಕೆ ತಗೋಬತ್ತಿ ಸತ್ಯ ಒಂದೇ ಮಾತು ಒಂದೇ ಬ್ರ್ಯಾಂಡ್ ಹೆಂಗಿದಾವನಸ್ಸು ಕೊನೆಗೂ ನೀನ್ ಹೇಳಿದ ನಿಜ ಆಯ್ತು ನನ್ ಡಾರ್ಲಿಂಗು ಇಲ್ಲೇ ಇದ್ದು ನಮ್ ಸ್ವಲ್ಪ ಹಳೆ ಬಾಕಿ ಬ್ಯಾಲೆನ್ಸ್ ಇದ್ದು ಅದನ್ನೆಲ್ಲ ಬಡ್ಡಿ ಸಮೇತ ತೀರ್ಸಲೇ ಇದು ಸರಿಯಾದ ಟೈಮು ರಂಗಣ್ಣ ರಾಜಿ ಯಾವುದೇ ಕಾರಣಕ್ಕೂ ಈ ಸಲ ನನ್ನ ಕೈಯಿಂದ ಮಿಸ್ ಆಗ್ಲಾಗ ಚಾನ್ಸ್ ಇಲ್ಲೇ ಎಲ್ಲ ರೆಡಿ ಇದ್ದು ಅಲ್ದ ನಮ್ಮ ಹುಡುಗರು ಈ ವಿಷಯದಲ್ಲಿ ಭಾರಿ ಪಕ್ಕ ಕರ್ಣ ರಾಜಿ ವಿಷಯದಲ್ಲಿ ನೀನು ಏನು ನೋವು ಅನುಭವಿಸ್ತಾ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ ಆದರೆ ದೇವ್ರ ಮುಂದೆ ನಿಂತು ನೀನು ಆ ರೀತಿ ಮಾತಾಡಬಾರ್ದಿತ್ತು ಕಣ ರಾಜಿ ಸಿಗೋವರೆಗೂ ನಿನ್ನನ್ನು ವಿಸರ್ಜನೆ ಮಾಡಲ್ಲ ಅಂದೆ ಹಾಗೆ ಮಾತಾಡಬಾರ್ದು ತಪ್ಪು ಕಣ ಅದರ ಬದಲಾಗಿ ನಮಗೆ ರಾಜಿನ ಹುಡುಕೋ ಶಕ್ತಿ ಕೊಡು ದಾರಿ ತೋರಿಸು ಅಂತ ಕೇಳ್ಕೋಬೇಕಿತ್ತು ದೇವರು ದಾರಿ ಮಾತ್ರ ತೋರಿಸ್ತಾನೆ ಆದರೆ ಆ ದಾರಿಯಲ್ಲಿ ನಡಿಬೇಕಾಗಿರೋದು ನಾವು ಗುರಿ ಮುಟ್ಟಬೇಕಾಗಿರೋದು ನಾವು ಕಣೋ ನಮ್ಮ ನಮ್ಮ ಕರ್ಮಗಳನ್ನ ನಾವೇ ಎದುರಿಸ್ಬೇಕು ಅದನ್ನ ಬಿಟ್ಟು ದೇವ್ರ ಎದುರಿಗೆ ನಿಂತು ಏನೇನೋ ಹೇಳಿ ಅವನ ಕಟ್ಟಾಕ್ಬಾರ್ದು ಕಣೋ ಗಣೇಶ ವರ್ಷಕ್ಕೊಮ್ಮೆ ನಮ್ಮ ಮನೆಗೆ ಬಂದು ನಮ್ಗೆ ದಯೆ ತೋರಿಸಿ ನಮ್ಮನ್ನು ಹರಿಸಿ ವಾಪಸ್ ಹೋಗ್ತಾನೆ ಇದನ್ನೇ ನಾವು ನಂಬಿರೋದು ಹಿಂದಿನ ಕಾಲದಿಂದ ಹೀಗೆ ನಡ್ಕೊಂಡು ಬಂದಿದೆ ಅದರಲ್ಲಿ ಮಾತ್ರ ಯಾವ ವ್ಯತ್ಯಾಸನೂ ಆಗಬಾರ್ದು ನೋಡು ಈಗಲೇ ನೀನು ಗಣೇಶನ ಮುಂದೆ ನಿಂತ್ಕೊಂಡು ನೀನು ಮಾಡಿದ ಶಬ್ದನ ವಾಪಸ್ ತಗೊಳು ರಾಜಿ ಬೇಗ ಸಿಗ್ಲಿ ಅವಳನ್ನ ಹುಡ್ಕೋಕೆ ದಾರಿ ತೋರಿಸು ಅಂತ ಅವ್ರನ್ನ ಬೇಡ್ಕೊಳು ಬಾರೋ ಇಲ್ಲಮ್ಮ ನನಗೇನು ತೋರಿಸ್ತಾ ಇಲ್ಲ ರಾಜಿ ವಿಷಯದಲ್ಲಿ
ಆ ದೇವರು ನಮ್ಮನ್ನ ಕೈ ಬಿಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ. राजी राजी